ಇತ್ತೀಚೆಗೆ ನಾನು ಉತ್ತರ ಕರ್ನಾಟಕದ ಒಂದು ಹಳ್ಳಿಗೆ ಹೋದಾಗ ಅಲ್ಲೊಬ್ಬರು ಹಿರಿಯರು ಭೇಟಿಯಾಯಿತು. ಖ್ಯಾತ ವಿದ್ವಾಂಸರು, ಶಾಸ್ತ್ರಗಳನ್ನೆಲ್ಲ ಆಳವಾಗಿ ಅಧ್ಯಯನ ಮಾಡಿದಂಥವ್ರು, ವಾಕ್ಯಾರ್ಥದಲ್ಲಿ ಸಿದ್ಧಹಸ್ತರವರು. ನಾನು ಅವರನ್ನು ಕಂಡಾಗ ಅವರ ಮುಖದಲ್ಲಿ ದೈನ್ಯ ಮನೆ ಮಾಡಿತ್ತು. ನೋಡಪ್ಪ, ನನ್ನ ಮಗನಿಗೆಲ್ಲಾದರೂ ಒಂದು ಮಾಸ್ತರ್ ಕೆಲಸ ಕೊಡಿಸ್ತೀಯಾ ಅಂತ ಕೇಳಿದರು. ನಾನು, ಸ್ವಾಮಿ ನೀವು ದೊಡ್ಡ ವಿದ್ವಾಂಸರು, ನಿಮ್ಮ ಮಗನಿಗೂ ಕಲಿಸಿರ್ಬೋದು. ನಮ್ಮ ಆಧ್ಯಾತ್ಮಿಕ ಪರಂಪರೆ ಬದುಕಿದ್ದ ನಿಮ್ಮಂಥ ಜ್ಞಾನಿಗಳಿಂದ, ಅವನು ಅದನ್ನು ಮುಂದುವರಿಸಿದ್ರೆ ಒಳ್ಳೆಯದಲ್ವೇ ಅಂದೆ. ಆಳವಾದ ಕಣ್ಣುಗಳು ಗುಳಿ ಬಿದ್ದಂಗಾಗಿವೆ, ನೀರು ಕಂಡಿತು. ಸಾಕಪ್ಪ, ಈ ಶಾಸ್ತ್ರ, ಆಧ್ಯಾತ್ಮಿಕ ಧ್ಯಾನ, ತರ್ಕ, ಮೀಮಾಂಸ ನನ್ನ ತಲೆಮಾರಿಗೆ ಮುಗಿದು ಹೋಗಲಿ, ಇದು ಬೇಡ ಇನ್ನು. ಇದನ್ನೇ ಜೀವನ ಅಂತ ನಂಬಿ ಎರಡೊತ್ತು ಊಟಕ್ಕೂ ದಿಕ್ಕಿಲ್ದಂಗೆ ಆಗಿದ್ದೀನಲ್ಲಪ್ಪ ನಾನು. ನನ್ನ ಮಗನಿಗೆ ಬವಣೆ ಬರೋದು ಬೇಡ, ಅವನಿಗಾದರೂ ಮರುದಿನದ ಊಟದ ಚಿಂತೆ ಇಲ್ಲದೆ ಬದುಕುವಂಥ ಸೌಭಾಗ್ಯ ಬರಲಿ, ಒಂದು ಮಾಸ್ತರ್ ಕೆಲಸ ಕೊಡಿಸ್ಬಿಡು ಹೇಗಾದರೂ ಅಂತ ಕಣ್ಣು ಒರೆಸ್ಕೊಂಡ್ರು. ಇದು ನನಗೆ ಬಹಳ ಆತಂಕ ತಂದಂಥ ವಿಷಯ. ಇದನ್ನು ನೋಡಿದಾಗ ನನಗೆ ಡಿ ವಿ ಜಿ ಜೀವನದಲ್ಲಿ ನಡೆದಂಥ ಘಟನೆ ಸ್ಮರಣೆಗೆ ಬಂತು. ಡಿ ವಿ ಜಿ ಭಾಳ ಚೆಂದ ಬರೆದಿದ್ದಾರೆ ಇದ್ರ ಬಗ್ಗೆ. ದೇವನಗೊಂದಿ ನಾರಾಯಣ ಶಾಸ್ತ್ರಿಗಳು ಒಂದು ತರ್ಕಶಾಸ್ತ್ರ ಪಂಡಿತರು. ಅವ್ರ ಮನೆಯಲ್ಲಿ ತುಂಬ ಕಷ್ಟ ಅಂತ ತಿಳಿದು ಅರಮನೆಗೊಂದು ಪತ್ರ ಬರೆದಾಗ ತಿಂಗಳಿಗೆ 5 ರೂಪಾಯಿ ಗೌರವಧನ ಮಂಜೂರಾಯ್ತಂತೆ. ನೆನೆಸ್ಕೊಳ್ಳಿ ಸ್ನೇಹಿತರೆ, ಡಿ ವಿ ಜಿ ಪತ್ರ ಬರೆದರು ಮಹಾರಾಜರಿಗೆ, ಶಾಸ್ತ್ರಿಗಳು ಏನಾದರೂ ಮಾಡಿ ಅಂತ. ತಿಂಗಳಿಗೆ 5 ರೂಪಾಯಿ ಗೌರವಧನ ಮಂಜೂರಾಯ್ತಂತೆ. ಒಂದು ದಿವಸ ಶಾಸ್ತ್ರಿಗಳು ಗುಂಡಪ್ಪನವ್ರ ಮನೆಗೆ ಬಂದರು. ಬಂದು, ಸ್ವಾಮಿ ನೀವು ನನಗಿಂತ ವಯಸ್ಸಲ್ಲಿ ಬಹಳ ಚಿಕ್ಕವರು, ಆದರೂ ನಿಮ್ಮ ನಮಸ್ಕಾರ ಮಾಡಬೇಕು ಅಂತ ಬಂದಿದ್ದೇನೆ ಅಂದ್ರಂತೆ. ಯಾಕೆ ಸ್ವಾಮಿ, ಸಣ್ಣವ ನಮಸ್ಕಾರ ಮಾಡಿದ ನಾನು ಆಯುಷ್ಯ ಕಮ್ಮಿ ಮಾಡ್ತೀರಿ, ಯಾಕೆ ಅಷ್ಟು ಕೃತಜ್ಞತೆ ಅಂತ. ಸ್ವಾಮಿ, ನಿಮ್ಮ ಪತ್ರಕ್ಕೆ ನಮಗೆ 5 ರೂಪಾಯಿ ಗೌರವಧನ ಬಂತು ಅಂತ. ಯಾಕೆ ಸ್ವಾಮಿ, ಅರಮನೆ ಅಂದರು 5 ರೂಪಾಯಿಗೆ ಇಷ್ಟೊಂದು ಕೃತಜ್ಞತೆ ತೋರಿಸ್ತೀರಿ ಅಂತ ಡಿ ವಿ ಜಿ ಕೇಳಿದ್ರಂತೆ. ಆಗ ಪಂಡಿತರು ಹೇಳಿದ ಮಾತು ಹೃದಯ ಕಲಕಿಬಿಡುತ್ತೆ ಸ್ವಾಮಿ. ಅವ್ರು ಹೇಳಿದಂತೆ, ಸ್ವಾಮಿ ನಿಮಗಿನ್ನೂ ಚಿಕ್ಕ ವಯಸ್ಸು, ನಮ್ಮಂಥ ವಿದ್ವಾಂಸರುಗಳ ಪರಿಸ್ಥಿತಿ ಎಷ್ಟು ಹೀನಾಗಿದೆ ಅಂತ ತಮ್ಮಂಥವ್ರಿಗೆ ಗೊತ್ತಾಗಬೇಕು. ಒಂದು ಬಾರಿ ನಾನು ನನ್ನ ವಿದ್ಯಾಗುರುಗಳು ಅಖಂಡ ವಿದ್ವಾಂಸರಾದ ಸಾಗ್ಯರೆ ನಾರಾಯಣ ಶಾಸ್ತ್ರಿಗಳ ಮನೆಗೆ ಹೋಗಿದ್ದೆ. ಅವರು ತಲೆಯಲ್ಲಿ ಕೈ ಇಟ್ಕೊಂಡು ಕೂತಿದ್ರು. ಯಾಕೆ ಗುರುಗಳು ತಲೆನೋವೇ ಅಂತ ಕೇಳಿದೆ. ಅವ್ರ ತಲೆ ಎತ್ತಿ ನಾನು ನೋಡಿ, ಬಾಪ ನನಗೆ ತಲೆನೋವು ಇವತ್ತು ನನಗೆ ಬಂದಿದೆ, ನಾಳೆ ನಿನಗೆ ಬರ್ತದೆ. ನಾನು ವಿದ್ಯಾನಿಧಿ ವಾಸುದೇವ ಶಾಸ್ತ್ರಿಗಳಲ್ಲಿ 12 ವರ್ಷ ತರ್ಕಶಾಸ್ತ್ರ ಅಭ್ಯಾಸ ಮಾಡಿದೆ, ಅದರ ಫಲಾನಪ್ಪ ಈ ತಲೆನೋವು. ನಾಳೆ ನನ್ನ ತಂದೆಯವರ ಶ್ರಾದ್ದ, ಮನೆಯಲ್ಲಿ ಯಾವ ಸಾಮಗ್ರಿನೂ ಇಲ್ಲ. ಈ ತರ್ಕದ ಬದಲು ನಾನು ಎಲ್ಲಾದರೂ ಗುಮಾಸ್ತನೋ ಸ್ಕೂಲ್ ಮೇಸ್ಟ್ರು ಆಗಿದ್ದರೆ ಈ ಗತಿ ಬರ್ತಿರಲಿಲ್ಲ. ಈ ತರ್ಕಶಾಸ್ತ್ರದ ಪ್ರಯೋಜನ ಇಷ್ಟೇ, ಮಗು ಸತ್ತೋಯ್ತು, ಆದ ತೊಟ್ಟಲು ಬಟ್ಟೆ ವಾಸನೆ ಉಳಿತು, ಶಾಸ್ತ್ರಾಧ್ಯಯನ ಮುಗಿತು, ತಲೆನೋವು ಬಿಡಲಿಲ್ಲ ಅಂದರು. ಆಗ ಈ ಶಾಸ್ತ್ರ ಹೇಳಿದ್ರಂತೆ, ನೀವು ಅರಮನೆಯಿಂದ ಕೊಡಿಸಿರೋ 5 ರೂಪಾಯಿ ಇದೆಯಲ್ಲ, ಅದರಿಂದ ದಿನ ಬಿಟ್ಟು ದಿನವಾದರೂ ಒಪ್ಪತ್ತು ಗಂಜಿ ಖಚಿತ ಆಯಿತು ನನಗೆ ಅಂತ. ಇದು ನನಗೆ ಬಹಳ ಸಂಕಟವಾಗುವಂಥ ವಿಷಯ ಸ್ನೇಹಿತರೆ. ನಮ್ಮ ಭಾರತೀಯ ಜ್ಞಾನದ ಸ್ತೋತ್ರಗಳು, ಮೂಲಗಳು, ಆ ಶಾಸ್ತ್ರಗಳನ್ನು ಉಳಿಸಿ ಬೆಳೆಸುವಂಥವರು ಕೆಲವೇ ಮಂದಿ ಉಳಿದಿದ್ದಾರೆ. ನಮಗೆ ಇಂಥ ಒಂದು ಪರಂಪರೆ ಇತ್ತು ಅನ್ನೋದು ಕೂಡ ಮುಂದಿನ ತಲೆಮಾರಿಗೆ ತಿಳಿಲಾರದೆ ಹೋಗುವಂಥ ಆತಂಕ ಇದೆ. ನಮ್ಮಲ್ಲಿದ್ದ ಜ್ಞಾನವನ್ನು ಕಳ್ಕೊಂಡು ನಮ್ಮ ಸಂಸ್ಕೃತಿಗೆ ನಾವೇ ಪರಕೀಯರಾಗುವಂಥ ವಿಷಮಯವಾದ ಗಳಿಗೆ ನಮ್ಮ ಎದುರು ನಿಂತಿದೆ ಈಗ. ಅಂಥ ಜ್ಞಾನ ನಿಧಿಗಳನ್ನು ಕಾಪಾಡುವಂಥ, ಬೆಳೆಸುವಂಥ ಜವಾಬ್ದಾರಿ ಸಮಾಜದ್ದಲ್ಲವೇ. ಹೇಳೋಕ್ಕೆ ಭಾಳ ಚೆಂದ, ಶಾಸ್ತ್ರ ಓದ್ರಿ, ತರ್ಕ ಓದ್ರಿ, ಮೀಮಾಂಸ ಓದ್ರಿ ಅಂತ. ಅದು ಬದುಕಿಗೆ ದಾರಿ ಮಾಡಿಕೊಡ್ತದೆಯಾ? ಬದುಕಿಗೆ ದಾರಿ ಮಾಡಿಕೊಟ್ಟಾಗ ನಮ್ಮ ಸಂಸ್ಕೃತಿಯ ಚಿಗುರುಗಳು ಫಲವತ್ತಾಗಿ ಬೆಳೀತವೆ. ಇವತ್ತಿಲ್ಲ, ಇನ್ನು 50 ವರ್ಷದ ಮೇಲೆ ಯಾವುದೋ ಮಗು ನಿಂತು ನಮ್ಮ ಶಾಸ್ತ್ರ ಅಂದರೆ ಏನು, ತರ್ಕ ಅಂದರೆ ಏನು, ಮೀಮಾಂಸ ಅಂದರೆ ಏನು ಅಂತ ಹೇಳಿದಾಗ ಹೇಳೋಕ್ಕಾದರೂ ಒಬ್ಬರು ಬೇಕಲ್ಲ ಸ್ವಾಮಿ. ಹೀಗಾಗಿ ಆ ಜ್ಞಾನದ ಸ್ರೋತಗಳನ್ನು ಕಾಪಾಡುವಂಥ ಜವಾಬ್ದಾರಿ ನಮ್ಮದಾಗತ್ತೆ.